ಕೃಷ್ಣೆ ತುಂಗೆಯರ ಮಂಗಳದ ಅಂಗಳ ಎಂದೇ ಖ್ಯಾತಿಯಾದ ರಾಯಚೂರು ಹೈದರಾಬಾದ್ ಕರ್ನಾಟಕದ ಒಂದು ಜಿಲ್ಲೆ. ಎರಡು ನದಿಗಳ ನಡುವಣ ಫಲವತ್ತಾದ ಈ ಪ್ರಸ್ಥ ಭೂಮಿಯನ್ನು ದೋಆಬ್ ಎಂದು ಗುರುತಿಸಲಾಗುತ್ತದೆ. ಇದನ್ನು ಭತ್ತದ ಕಣಜ ಎಂತಲೂ ಬಣ್ಣಿಸಲಾಗುತ್ತದೆ. ಕನ್ನಡಾಂಬೆಯ ಸಾಹಿತ್ಯ ಮುಕುಟಕ್ಕೆ ದಾಸ ಸಾಹಿತ್ಯದ ಗರಿಗಳನ್ನು ಮೂಡಿಸಿದ ನಾಡು ಇದು. ಕನ್ನಡದ ಮೊದಲ ಮಹಿಳಾ ವಚನಕಾರಳಾದ ಮುಕ್ತಾಯಕ್ಕ ಹುಟ್ಟಿ ಬೆಳೆದಿದ್ದು ಇದೇ ನಾಡಿನ ಮಸರ್ಕಲ್ ಗ್ರಾಮದಲ್ಲಿ. ಇಲ್ಲಿ ಅನೇಕ ಕವಿಗಳು, ಕಲಾವಿದರು, ಸಾಹಿತಿಗಳು ಆಗಿ ಹೋಗಿದ್ದಾರೆ. ಉರ್ದು ಕಾವ್ಯದ ಪ್ರಕಾರವಾದ ಗಜಲ್ ಅನ್ನು ಕನ್ನಡಕ್ಕೆ ತಂದುಕೊಟ್ಟ ಹಿರಿಮೆಯು ಇದೇ ನಾಡಿನ ಕನ್ನಡದ ಗಜಲ್ಗಾರುಡಿಗ ನಾಡೋಜ ಶಾಂತರಸ ಅವರಿಗೆ ಸಲ್ಲುತ್ತದೆ. ಡಾಕ್ಟರ್ ಶಾಂತರಸರು ಹೈದರಾಬಾದ್ ಕರ್ನಾಟಕದ ಒಬ್ಬ ಶ್ರೇಷ್ಠ ಲೇಖಕರು, ಕವಿ, ಗಜಲ್ ರಚನೆಕಾರ, ಕಥೆಗಾರ, ಕಾದಂಬರಿಕಾರ, ಸಂಶೋಧಕ ಮತ್ತು ಸಂಘಟಕ. ಹೀಗೆ ಇವೆಲ್ಲವನ್ನು ಮೀರಿಸುವಂತಹ ಅಪ್ಪಟ ಹೃದಯವಂತ ಹೋರಾಟದ ಬದುಕಿನ ಶಾಂತರಸ ಕವಿ ಒಬ್ಬ ವ್ಯಕ್ತಿಯಾಗಿರದೆ ಈ ಭಾಗದ ಒಂದು ಸಾಂಸ್ಕೃತಿಕ ಪರಂಪರೆಯಂತಿದ್ದರು. ಶಾಂತರಸರ ಮೂಲ ಹೆಸರು ಶಾಂತಯ್ಯ. ತಂದೆ ಚನ್ನಬಸಯ್ಯ ಹಿರೇಮಠ, ತಾಯಿ ಸಿದ್ಧಲಿಂಗಮ್ಮ. 7 ಮೇ 1924 ಶಾಂತರಸರು ರಾಯಚೂರು ತಾಲೂಕಿನ ಹೆಂಬೇರಾಳು ಗ್ರಾಮದ ಜಂಗಮ ಮನೆತನದಲ್ಲಿ ಜನಿಸಿದರು. ಬಾಲ್ಯದಲ್ಲಿ ಮನೆಯಲ್ಲಿಯೇ ತಂದೆಯಿಂದ ವಿದ್ಯಾಭ್ಯಾಸ ಪ್ರಾರಂಭವಾಗಿತ್ತು. ಓಂ ತೀಡುವ ಮೂಲಕ ಆರಂಭಗೊಂಡ ಇವರ ಅಕ್ಷರಾಭ್ಯಾಸ ಕಡು ಕಷ್ಟದಿಂದಲೇ ಮುಂದುವರೆದಿತ್ತು. ಹೆಂಬೇರಾಳು, ತಿಮ್ಮಾಪುರ, ಶಿರವಾರ ಮತ್ತು ಮಷ್ಟೂರ ಇತ್ಯಾದಿ ಕಡೆಗಳಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದುಕೊಂಡು ಕಲ್ಬುರ್ಗಿಯ ಆಸಿಫ್ ಗಂಜ್ ಶಾಲೆಗೆ 6ನೇ ತರಗತಿಗೆ ಬಂದು ಸೇರಿದರು. ಕಲ್ಬುರ್ಗಿಯ ಲಿಂಗಾಯತ ಕುಟುಂಬಗಳಲ್ಲಿ ವಾರಾನ್ನದ ಊಟವನ್ನು ಮಾಡಿ ಬೆಳೆದಿದ್ದನ್ನು ಸ್ಮರಿಸಿಕೊಳ್ಳುತ್ತಿದ್ದ ಶಾಂತರಸರು 12ನೇ ಶತಮಾನದ ಬಸವಾದಿ ಶರಣರ ದಾಸೋಹ ಸಂಸ್ಕೃತಿಯ ಪ್ರಭಾವವೇ ಬಡವರ ಮಕ್ಕಳಿಗೆ ಊಟ ಹಾಕಿ ವಿದ್ಯಾಭ್ಯಾಸಕ್ಕೆ ಶ್ರೀಮಂತ ಕುಟುಂಬಗಳು ಸಹಕರಿಸಲು ಕಾರಣವಾಗಿದೆ ಎನ್ನುತ್ತಿದ್ದರು. 1938ರ ಸಮಯ, ಆಗ ಶಾಂತರಸರಿಗೆ 14 ವರ್ಷ ವಯಸ್ಸು. ಹೈದರಾಬಾದ್ನ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಹಾಸ್ಟೆಲ್ನಿಂದ ಆರಂಭವಾದ ವಂದೇ ಮಾತರಂ ಚಳುವಳಿಯು ಕಲ್ಬುರ್ಗಿಗೂ ಹಬ್ಬಿತ್ತು. ಬೆಂಡೆ ಬೆಂಬಳ್ಳಿಯ ಬಸವರಾಜಪ್ಪ ಎನ್ನುವರ ನಾಯಕತ್ವದಲ್ಲಿ ಸಹ ವಿದ್ಯಾರ್ಥಿಗಳೊಂದಿಗೆ ಬಾಲಕ ಶಾಂತರಸ ವಂದೇ ಮಾತರಂ ಹಾಡನ್ನು ಕಲ್ಬುರ್ಗಿಯ ಮುಖ್ಯ ವೃತ್ತಗಳಲ್ಲಿ ಹಾಡಿ ಆಗಿನ ನಿಜಾಂ ಸರ್ಕಾರದ ಅವಕೃಪೆಗೆ ಒಳಗಾದ. ಕಲ್ಬುರ್ಗಿಯ ಶಾಲೆಯಿಂದ ಹೊರದೂಡಿಸಿಕೊಂಡು ಶಾಂತರಸರು ಹೇಗೋ ಏನೋ ಭಾಲ್ಕಿಯ ಪಟ್ಟದ್ದೇವರ ಸಂಪರ್ಕ ಪಡೆದುಕೊಂಡರು. ಭಾಲ್ಕಿಯ ಪಟ್ಟದ್ದೇವರು ಆ ಕಾಲದಲ್ಲಿಯೇ ಗಡಿ ಭಾಗದ ಕನ್ನಡ ಶಾಲೆಗಳನ್ನು ಆರಂಭಿಸಿ ಬಾಲಕ ಬಾಲಕಿಯರಿಗೆ ಶಿಕ್ಷಣ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದರು. ಬಾಲ್ಕಿ ಅಪ್ಪಗಳು ಸಂಗಮದಲ್ಲಿ ಶಾಲೆ ತೆಗೆದ್ರಲ್ಲ, ಅಲ್ಲಿ ಕರ್ಕೊಂಡೋದ್ರು. ಆ ಸಂಗಮದಿಂದ ಲಾತೂರಿಗೆ ಕರ್ಕೊಂಡೋದ್ರು. ಲಾತೂರಿನಲ್ಲಿ ಅದೇ ವರ್ಷ ಮಾರ್ವಾಡಿ ರಾಜಸ್ಥಾನ್ ಹೈಸ್ಕೂಲ್ ಪ್ರಾರಂಭವಾಗಿ, ಅದು ಪ್ರೈವೇಟ್ ಹೈಸ್ಕೂಲ್, ಅದು 10th ಕ್ಲಾಸ್ ಅದೇ ವರ್ಷ ಶುರುವಾಗಿತ್ತು. ಅಲ್ಲಿ ಪಟ್ಟದೇವರು ಏನು ಬಂದಿದ್ರಲ್ಲ, ಅಲ್ಲಿ ಒಂದು ಲಿಂಗಾಯತರು ಪ್ರಾಥಮಿಕ ಕನ್ನಡ ಶಾಲೆಯನ್ನು ತೆಗೆದಾ ಇದ್ರು. ಅದರ ವಾರ್ಷಿಕೋತ್ಸವಕ್ಕೆ ಪಟ್ಟದೇವರು ಬಂದಿದ್ದರು. ಕಡೆಗೆ ಅವರು ಹೋಗೋ ಕಾಲಕ್ಕೆ ನನಗೆ ಕರೆದ್ರು. ಏನು ಬೇಕು ಅಂತ ಕೇಳಿದರು. ಅವರು ಏನು ಬೇಡ ಅಂತ ಹೇಳಿದ್ರು. ನನಗೆ ಏನು ಬೇಕಾಗಿದೆ, ಎಲ್ಲವೂ ಚೆನ್ನಾಗಿದೆ, ಊಟ ಚೆನ್ನಾಗಿದೆ, ಇರತಕ್ಕಂಥ ಜಾಗ ಚೆನ್ನಾಗಿದೆ, ಇಲ್ಲ ನೀನೇನಾದರೂ ಕೇಳು ಅಂದರೆ ಬಂಧನದಾಚೆ, ನೆಸ್ಫೀಲ್ಡ್ ಗ್ರಾಮರ್ ಮತ್ತು ನನ್ನ ನಡಲ, ಈ 3 ಪುಸ್ತಕಗಳು ಬೇಕಾಗಿವೆ ಅಂತ ಕೇಳಿದೆ ನಾನು. ಎಷ್ಟು ಬೇಕಾಗ್ತದೆ ಅಂತಂದರೆ, ಭಾಳ ಆದರೆ ಒಂದು 2 ರೂಪಾಯಿದಲ್ಲಿ 3 ಪುಸ್ತಕ ಬರ್ತಾವೆ ಅಂತ ಹೇಳಿದೆ ನಾನು. ಅವರು 15 ರೂಪಾಯಿಗಳನ್ನು ಕೊಡ್ಲಿಕ್ಕೆ ಬಂದರು. ನನ್ನ ಜೀವ ಗಡಗಳು ನಡೆಯಿತು. 15 ರೂಪಾಯಿ ನನ್ನ ಜೀವನದಲ್ಲಿ ನೋಡಿದ್ದಿಲ್ಲ ನಾನು. ಅವರು ಲಾತೂರಿನಲ್ಲಿ ಆರಂಭಿಸಿದ ಶಾಲೆಯಲ್ಲಿ ಸೇರಿದ ಶಾಂತರಸರು 1944ರಲ್ಲಿ ಮೆಟ್ರಿಕ್ ಪರೀಕ್ಷೆಯಲ್ಲಿ ಪಾಸಾದರು. ನಂತರ ಅವರು ರಾಯಚೂರಿಗೆ ಆಗಮಿಸಿ ಹಮ್ದರ್ದ್ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಆರಂಭಿಸಿದರು. ಶಾಂತರಸರು ಶಿಕ್ಷಕ ವೃತ್ತಿಯನ್ನು ಮಾಡುತ್ತಲೇ ಹೈದರಾಬಾದ್ನ ಉಸ್ಮಾನಿಯಾ ವಿಶ್ವವಿದ್ಯಾಲಯದಿಂದ ಬಿಎ ಪದವಿಯನ್ನು, ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ
ಎಂಎ ಹಾಗೂ ಬಿಎಡ್ ಪದವಿಗಳನ್ನು ಪಡೆದರು. 15 ಆಗಸ್ಟ್ 1947ರಲ್ಲಿ ಇಡೀ ಭಾರತ ಸ್ವಾತಂತ್ರ್ಯ ಹೊಂದಿತ್ತು. ಆದರೆ ಹೈದರಾಬಾದ್ ಕರ್ನಾಟಕ ಪ್ರದೇಶ ಮಾತ್ರ 17 ಸೆಪ್ಟೆಂಬರ್ 1948ರವರೆಗೆ ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿಯೇ ಮುಂದುವರೆದಿತ್ತು. ಶಾಂತರಸರು 15 ಆಗಸ್ಟ್ 1947ರಂದು ತಮ್ಮ ಗೆಳೆಯರಾದ ರಂಗಣ್ಣ, ಸೂರಣ್ಣ ಇನ್ನಿತರರೊಂದಿಗೆ ಹೆಂಬೆರಾಳುದಲ್ಲಿ ರಾಷ್ಟ್ರಧ್ವಜ ಹಾರಿಸುವ ಮೂಲಕ ತಮ್ಮ ಸ್ವಾತಂತ್ರ್ಯ ಪ್ರಿಯತೆ, ದೇಶಪ್ರೇಮ ಹಾಗೂ ಧೈರ್ಯ ಸಾಹಸ ಪ್ರದರ್ಶಿಸಿ ನಿಜಾಂ ಸರ್ಕಾರದ ವಿರುದ್ಧ ಎರಡನೆಯ ಘಟ್ಟದ ಹೋರಾಟವನ್ನು ಆರಂಭಿಸಿದರು. ರಾಯಚೂರಿನಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸುವ ಭಾಗ್ಯ ಶಾಂತರಸರನ್ನು ಹುಡುಕಿಕೊಂಡು ಬಂದಿತ್ತು. ಜಿಗಿದು ಹೋದವು ತಾರೆ ಎಂದು ನೀಲಾಂಬರದ ಅಂಗಳಕ್ಕೆ ಯಾರು ತರುವರು ಮತ್ತೆ ಈ ನೆಲಕ್ಕೆ ರಂಗೋಲಿ ಹಾಕಬೇಕು. ಅರ್ಥ ಎಷ್ಟೇ ಚುಕ್ಕಿಗಳನ್ನು ಹಿಡಿದು ತಂದು ನಮ್ಮ ಹಿಂದಿನವರು ನಮ್ಮ ಅಂಗಳದಲ್ಲಿ ರಂಗೋಲಿ ಹಾಕಿದ್ರು. ಇವತ್ತು ಬಲ ಇಲ್ಲದೆ ಹೋಗಿ ಆ ಚುಕ್ಕಿಗಳು ಆಕಾಶಕ್ಕೆ ಹಾರಿ ಹೋಗಿಬಿಟ್ಟಿವೆ. ಇವತ್ತು ಅವನು ಯಾರು ಹಿಡ್ಕೊಂಡು ಬಂದು ಹಾಕಬೇಕು? ಆ ಚುಕ್ಕಿಗಳನ್ನು ಹಿಡ್ಕೊಂಡು ಬಂದು ಹಾಕ್ತಕ್ಕಂಥ ಶಕ್ತಿ ನಿಮ್ಮೆಲ್ಲರಲ್ಲಿ ಇದೆ. ನೀವು ಇವತ್ತು ಆ ಚುಕ್ಕಿಗಳನ್ನ ಹಿಡಿದು ತಂದು ಈ ನಾಡಿನಲ್ಲಿ ರಂಗೋಲಿ ಹಾಕಬೇಕು. ಇದು ನನ್ನ ಭಾಷಣದ ಮುಖ್ಯ ಆಸೆ. ಈ ಭಾಗದಲ್ಲಿ ನೃಪತುಂಗನ ಕಾಲದ ಹಿಂದೆಯೇ ಅನೇಕ ಕವಿಗಳು ಹುಟ್ಟಿ ಉತ್ತಮ ಸಾಹಿತ್ಯ ಸೃಷ್ಟಿ ಮಾಡಿದರು. ಸಾಹಿತ್ಯ ಕಾವ್ಯ ಹುಟ್ಟಿದ ಮೇಲೆ ಅಲಂಕಾರಿ ಗ್ರಂಥಗಳು ಹುಡ್ತಾವೆ. ಮೊದಲೇ ಅಲಂಕಾರಿ ಗ್ರಂಥಗಳು ಹುಟ್ಟೋದಿಲ್ಲ. ಒಂದು ಉದ್ದೇಶದಿಂದ ಆ ಕಾಲದ ಅಂದರೆ ನೃಪತುಂಗನ ಹಿಂದಿನ ಕಾಲದ ಕಾವ್ಯಗಳು ಬರೋದು ನಮಗೆ ಆಗಿಲ್ಲ, ಸಿಕ್ಕಿಲ್ಲ. ನಾವು ಸಮರ್ಥವಾಗಿದ್ದೇವೆ ಅಂತ ತೋರಿಸ್ಕೊಡ್ಬೇಕಾಗಿತ್ತು ಅಂತಂದರೆ ಈ ನಾಲ್ಕು ಜಿಲ್ಲೆಯ ಅಧ್ಯಕ್ಷರು ಇದನ್ನು ಬಹಳ ಆಸಕ್ತಿಯಿಂದ ಕೆಲಸ ಮಾಡಬೇಕು. ಹೈದರಾಬಾದ್ ಕರ್ನಾಟಕದ ಸಾಹಿತ್ಯವನ್ನು ಒತ್ತಡಿಗೆ ಸಂಗ್ರಹಿಸಬೇಕು, ಅದರ ವಿಮರ್ಶೆ ಮಾಡಬೇಕು, ಪುನರ್ವಿಮರ್ಶೆ ಆಗಬೇಕು. ಕಥೆ, ಕಾವ್ಯ, ಗಜಲ್, ನಾಟಕ, ಕಾದಂಬರಿ, ಅನುವಾದ, ಅನುಭಾವ ಸಾಹಿತ್ಯ, ಸಂಪಾದನೆ, ಸಂಶೋಧನೆ, ಹೀಗೆ ಸೃಜನ ಹಾಗೂ ಸೃಜನೇತರ ಸಾಹಿತ್ಯ ಸೇರಿ ಅರ್ಧ ಶತಕದಷ್ಟು ಮೌಲಿಕ ಕೃತಿಗಳನ್ನು ರಚಿಸುವುದರ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿದರು ಶಾಂತರಸರು. ನಾಡುನುಡಿಯ ಪ್ರಶ್ನೆ ಬಂದಾಗ, ಹೈದರಾಬಾದ್ ಕರ್ನಾಟಕದ ಪ್ರಶ್ನೆ ಬಂದಾಗ ಮೊದಲು ಕೇಳಿಬರುವುದು ಶಾಂತರಸರ ಹೆಸರು. ಹೆಸರು ಶಾಂತರಸ ಅಂತ ಇದ್ದರು ಸಹಿತ ಅವ್ರದ್ದು ಬಹಳ ಜಿಗುಟು ಸ್ವಭಾವ. ಯಾವುದೇ ತತ್ವವನ್ನು ಮೌಲ್ಯವನ್ನು ಅವರು ಅದಕ್ಕೆ ಅಂಟುಕೊಂಡಿದ್ರು ಸಹಿತ ಅದರ ಬಗ್ಗೆ ಎಂದೂ ಯಾರ ಜೊತೆಗೂ ರಾಜಿ ಆಗಿರೋಂಥ ಮನೋಭಾವ ಅವರದು. ಕನ್ನಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಆಮೇಲೆ ಅವರಿಗೆ ಬಹಳ ಹಿಂದೆ ಈ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವ ಸಲ್ಲಬೇಕಾಗಿತ್ತು. ಬೀದರಿನಲ್ಲಿ ಜರುಗಿದ 72ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗುವ ಮೂಲಕ ಲಕ್ಷಕ್ಕೊಬ್ಬ ಕನ್ನಡಿಗನಿಗೆ ಸಿಗುವ ಗೌರವವನ್ನು ಅವರು ತಮ್ಮದಾಗಿಸಿಕೊಂಡಿದ್ದರು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮೊಟ್ಟ ಮೊದಲನೇದಾಗಿ ಈ ಧನಿನಾಡು ಅಂತ ಯಾವುದನ್ನು ನಾವು ಕರಿತಾ ಇದ್ದೇವೆ, ಕೆಂಪು ಮಣ್ಣಿನ ನಾಡು. ಬೀದರ್ ಜಿಲ್ಲೆ ಧರಿನಾಡು, ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಗೆ ಧರಿನಾಡು ಅಂತ ಹೆಸರು, ಕಲಬುರಗಿ ಜಿಲ್ಲೆಗೆ ಸರನಾಡು ಅಂತ ಹೆಸರು, ರಾಯಚೂರು ಜಿಲ್ಲೆಗೆ ಎಳೆದರಿನಾಡು ಅಂತ ಹೆಸರು. ಅವಿಭಾಜ್ಯ ರಾಯಚೂರು ಜಿಲ್ಲೆ. ಈ ಮೂರು ಜಿಲ್ಲೆಗಳ ಸಾಹಿತ್ಯವನ್ನು ಸಮೀಕ್ಷೆ ಮಾಡಿದರೆ ಹಿಂದಿನ ಕಾಲದಲ್ಲಿ ಕನ್ನಡ ಸರಸ್ವತಿ ಮೊಟ್ಟ ಮೊದಲಿಗೆ ವೀಣೆಯನ್ನು ಬಾರಿಸಿದ್ದೇ ಈ ಧರಿನಾಡಿಗೆ. ಜೈನ ಕವಿಗಳ ನಂತರ ವಚನಕಾರರು ಬಂದರು. ಪ್ರಪಂಚಕ್ಕೆ ಒಂದು ವಿಶಿಷ್ಟವಾದ ಅತ್ಯುತ್ತಮವಾದ ಯಾರೂ ಕೊಡದೇ ಇರತಕ್ಕಂಥ ಕಾಯಕ ಮತ್ತು ದಾಸೋಹದ ಕಾಣಿಕೆಯನ್ನು ಕೊಟ್ಟರು.
ಇವರನ್ನು ಕುರಿತು ಅಧ್ಯಯನ ಮಾಡಿ ಎಂಫಿಲ್ ಮತ್ತು ಪಿಎಚ್ಡಿ ಪದವಿಗಳನ್ನು ಗಳಿಸಿದವರಿದ್ದಾರೆ. ಶಾಂತರಸರು ಬರೆದ ನಾಯಿ ಮತ್ತು ಪಿಂಚಣಿ ಕಥೆ ರಾಷ್ಟ್ರಮಟ್ಟದಲ್ಲಿ ಗುರುತಿಸಲ್ಪಟ್ಟಿದೆ. ಶೋಷಣೆಗೊಳಗಾದ ಹೆಣ್ಮಕ್ಕಳನ್ನು ನಾನು ಅನೇಕ ಕಡೆ ಕಂಡದ್ದುಂಟು. ಅವರು ಶೋಷಣೆಗೆ ಒಳಗಾಗಿ ಜನರಿಂದ ಕಷ್ಟಕ್ಕೊಳಗಾದ ಹಾಗೆ ಪ್ರತಿಭಟನೆ ಮಾಡ್ತಕ್ಕಂಥ ಶಕ್ತಿ ಕೂಡ ಅವರಲ್ಲಿತ್ತು. ಅಂಥ ಹೆಣ್ಮಕ್ಕಳನ್ನು ಯಾರು ಪ್ರತಿಭಟನೆ ಮಾಡಿದರು ಅಂಥ ಹೆಣ್ಮಕ್ಕಳನ್ನು ಧ್ವನಿಯನ್ನು ಕೂಡ ನಾನು ಕೇಳಿದ್ದೇನೆ. ನನಗನ್ನಿಸ್ತು ಇಂಥ ಪಾತ್ರಗಳು ಸಾಹಿತ್ಯದಲ್ಲಿ ಸೃಷ್ಟಿಯಾದರೆ ಬಹಳ ಮಂದಿ ಓದಿ ಸಂತೋಷ ಪಡೋದಲ್ಲ, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತಾರೆ. ಈ ದೃಷ್ಟಿಯಿಂದ ಪ್ರೇರಣೆ ಒದಗಿ ನಾನು ಮಲ್ಕಮ್ಮನನ್ನು ಕೇಂದ್ರ ಬಿಂದುವಾಗಿಟ್ಟುಕೊಂಡು ಒಂದು ಕಥೆಯನ್ನು ಯಾಕೆ ಬರೀಬಾರದು ಅಂತ ಅನ್ನಿಸ್ತು. 1980 ದಶಕದಲ್ಲಿ ಈ ಕಥೆಯನ್ನು ಸೃಷ್ಟಿಸಿದೆ. ಬೆವರು ಸುರಿಸಿದ್ದು ಉಣಬೇಕಂದ್ರೂ ಉಣ್ಗುಡ್ತಾ ಇಲ್ಲ ಊರ್ ಜನ. ಬಾವಿ ಕಟ್ಟಿ ಮೇಲೆ ಬೂದಣ್ಣನ ಕೈಯಿಂದ ಒಂದು ಬಿಂದಿಗೆ ನೀರು ಸೇದ್ಕೊಂಡಿದ್ದೆ. ಒಂದು ನೆಪ ಮಾಡಿ ಊರ್ ಮಂದೆಲ್ಲ ಕೂಡಿ ನನಗೆ ಸೂಳಿ ಪಟ್ಟ ಕಟ್ಟಿದ್ರು. ಗಡಿಗೆ ಬಾಯಿ ಮುಚ್ಚಬಹುದು, ಊರ್ ಬಾಯಿ ಹ್ಯಾಂಗ್ ಮುಚ್ಚೋದು? ಗಾಂಜಾ ಸೇದ್ಲಿ ಇಸ್ಪೇಟ್ ಆಡ್ಲಿ ಗಂಡ ನಾವು ಮನೆಯಾಗಿದ್ರೆ ಆ ಮಾತ ಬೇರೆ ಇರ್ತಿತ್ತು. ನಂದೆಂಥ ನಶಿಬು ಅಂತೀನಿ ಮಾಡ್ಕೊಂಡು ಗಂಡನ ಹಾದ್ರ ಕಲ್ಸ್ಲಿಕ್ಕೆ ನೋಡ್ದ. ಉಮ್ರಾವ್ ಜಾನದ ಎಂಬ ಉರ್ದು ಕಾದಂಬರಿಯನ್ನು 1975 ಶಾಂತರಸರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇದನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ದೆಹಲಿಯು ಪ್ರಕಟಿಸಿದೆ. ಖ್ಯಾತ ಗಾಯಕ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಪ್ರತಿಷ್ಠಾನದ ಗೌರವ ಸದಸ್ಯರಾಗಿದ್ದರು ಶಾಂತರಸರು. ಮುಸುಕು ತೆರೆ ಕೃತಿಯ ಮೂಲಕ ಹೈದರಾಬಾದ್ ಕರ್ನಾಟಕದ ಬರಹಗಾರರ ಅಪ್ರಕಟಿತ ಲೇಖನಗಳನ್ನು ಸಂಗ್ರಹಿಸಿ ಪ್ರಕಟಿಸಿದ ಇವರ ಪ್ರಯತ್ನ ಹಾಗೂ 27 ಕವಿಗಳ ಕವಿತೆ ಕೃಷ್ಣ ತುಂಗೆಯರ ಮಂಗಳದ ಅಂಗಳ ಎಂದೇ ಖ್ಯಾತಿಯಾದ ರಾಯಚೂರು ಹೈದರಾಬಾದ್ ಕರ್ನಾಟಕದ ಒಂದು ಜಿಲ್ಲೆ. ಎರಡು ನದಿಗಳ ನಡುವಣ ಫಲವತ್ತಾದ ಈ ಪ್ರಸ್ಥ ಭೂಮಿಯನ್ನು ದೋಆಬ್ ಎಂದು ಗುರುತಿಸಲಾಗುತ್ತದೆ. ಇದನ್ನು ಭತ್ತದ ಕಣಜ ಎಂತಲೂ ಬಣ್ಣಿಸಲಾಗುತ್ತದೆ. ಕನ್ನಡಾಂಬೆಯ ಸಾಹಿತ್ಯ ಮುಕುಟಕ್ಕೆ ದಾಸ ಸಾಹಿತ್ಯದ ಗರಿಗಳನ್ನು ಮೂಡಿಸಿದ ನಾಡು ಇದು. ಕನ್ನಡದ ಮೊದಲ ಮಹಿಳಾ ವಚನಕಾರಳಾದ ಮುಕ್ತಾಯಕ್ಕ ಹುಟ್ಟಿ ಬೆಳೆದಿದ್ದು ಇದೇ ನಾಡಿನ ಮಸರ್ಕಲ್ ಗ್ರಾಮದಲ್ಲಿ. ಇಲ್ಲಿ ಅನೇಕ ಕವಿಗಳು, ಕಲಾವಿದರು, ಸಾಹಿತಿಗಳು ಆಗಿ ಹೋಗಿದ್ದಾರೆ. ಉರ್ದು ಕಾವ್ಯದ ಪ್ರಕಾರವಾದ ಗಜಲ್ ಅನ್ನು ಕನ್ನಡಕ್ಕೆ ತಂದುಕೊಟ್ಟ ಹಿರಿಮೆಯು ಇದೇ ನಾಡಿನ ಕನ್ನಡದ ಗಜಲ್ ಗಾರುಡಿಗ ನಾಡೋಜ ಶಾಂತರಸ ಅವರಿಗೆ ಸಲ್ಲುತ್ತದೆ. ಡಾಕ್ಟರ್ ಶಾಂತರಸರು ಹೈದರಾಬಾದ್ ಕರ್ನಾಟಕದ ಒಬ್ಬ ಶ್ರೇಷ್ಠ ಲೇಖಕರು, ಕವಿ, ಗಜಲ್ ರಚನೆಕಾರ, ಕಥೆಗಾರ, ಕಾದಂಬರಿಕಾರ, ಸಂಶೋಧಕ ಮತ್ತು ಸಂಘಟಕ, ಹೀಗೆ ಇವೆಲ್ಲವನ್ನು ಮೀರಿಸುವಂತಹ ಅಪ್ಪಟ ಹೃದಯವಂತ. ಹೋರಾಟದ ಬದುಕಿನ ಶಾಂತರಸ ಕವಿ ಒಬ್ಬ ವ್ಯಕ್ತಿಯಾಗಿರದೆ ಈ ಭಾಗದ ಒಂದು ಸಾಂಸ್ಕೃತಿಕ ಪರಂಪರೆಯಂತಿದ್ದರು. ಶಾಂತರಸರ ಮೂಲ ಹೆಸರು ಶಾಂತಯ್ಯ. ತಂದೆ ಚನ್ನಬಸಯ್ಯ ಹಿರೇಮಠ, ತಾಯಿ ಸಿದ್ಧಲಿಂಗಮ್ಮ. 7 May 1924 ಶಾಂತರಸರು ರಾಯಚೂರು ತಾಲೂಕಿನ ಹೆಂಬೇರಾಳು ಗ್ರಾಮದ ಜಂಗಮ ಮನೆತನದಲ್ಲಿ ಜನಿಸಿದರು. ಬಾಲ್ಯದಲ್ಲಿ ಮನೆಯಲ್ಲಿಯೇ ತಂದೆಯಿಂದ ವಿದ್ಯಾಭ್ಯಾಸ ಪ್ರಾರಂಭವಾಗಿತ್ತು. ಓಂ ತೀಡುವ ಮೂಲಕ ಆರಂಭಗೊಂಡ ಇವರ ಅಕ್ಷರಾಭ್ಯಾಸ ಕಡು ಕಷ್ಟದಿಂದಲೇ ಮುಂದುವರೆದಿತ್ತು. ಹೆಂಬೇರಾಳು, ತಿಮ್ಮಾಪುರ, ಶಿರವಾರ,
ಮತ್ತು ಮಷ್ಟೂರ ಇತ್ಯಾದಿ ಕಡೆಗಳಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದುಕೊಂಡು ಕಲ್ಬುರ್ಗಿಯ ಆಸಿಫ್ ಗಂಜ್ ಶಾಲೆಗೆ 6ನೇ ತರಗತಿಗೆ ಬಂದು ಸೇರಿದರು. ಕಲ್ಬುರ್ಗಿಯ ಲಿಂಗಾಯತ ಕುಟುಂಬಗಳಲ್ಲಿ ವಾರಾನ್ನದ ಊಟವನ್ನು ಮಾಡಿ ಬೆಳೆದಿದ್ದನ್ನು ಸ್ಮರಿಸಿಕೊಳ್ಳುತ್ತಿದ್ದ ಶಾಂತರಸರು 12ನೇ ಶತಮಾನದ ಬಸವಾದಿ ಶರಣರ ದಾಸೋಹ ಸಂಸ್ಕೃತಿಯ ಪ್ರಭಾವವೇ ಬಡವರ ಮಕ್ಕಳಿಗೆ ಊಟ ಹಾಕಿ ವಿದ್ಯಾಭ್ಯಾಸಕ್ಕೆ ಶ್ರೀಮಂತ ಕುಟುಂಬಗಳು ಸಹಕರಿಸಲು ಕಾರಣವಾಗಿದೆ ಎನ್ನುತ್ತಿದ್ದರು. 1938ರ ಸಮಯ. ಆಗ ಶಾಂತರಸರಿಗೆ 14 ವರ್ಷ ವಯಸ್ಸು. ಹೈದರಾಬಾದ್ನ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಹಾಸ್ಟೆಲ್ನಿಂದ ಆರಂಭವಾದ ವಂದೇ ಮಾತರಂ ಚಳುವಳಿಯು ಕಲ್ಬುರ್ಗಿಗೂ ಹಬ್ಬಿತ್ತು. ಬೆಂಡೆ ಬೆಂಬಳ್ಳಿಯ ಬಸವರಾಜಪ್ಪ ಎನ್ನುವರ ನಾಯಕತ್ವದಲ್ಲಿ ಸಹ ವಿದ್ಯಾರ್ಥಿಗಳೊಂದಿಗೆ ಬಾಲಕ ಶಾಂತರಸ ವಂದೇ ಮಾತರಂ ಹಾಡನ್ನು ಕಲ್ಬುರ್ಗಿಯ ಮುಖ್ಯ ವೃತ್ತಗಳಲ್ಲಿ ಹಾಡಿ ಆಗಿನ ನಿಜಾಂ ಸರ್ಕಾರದ ಅವಕೃಪೆಗೆ ಒಳಗಾದ. ಕಲ್ಬುರ್ಗಿಯ ಶಾಲೆಯಿಂದ ಹೊರದೂಡಿಸಿಕೊಂಡು ಶಾಂತರಸರು ಹೇಗೋ ಏನೋ ಭಾಲ್ಕಿಯ ಪಟ್ಟದ್ದೇವರ ಸಂಪರ್ಕ ಪಡೆದುಕೊಂಡರು. ಭಾಲ್ಕಿಯ ಪಟ್ಟದ್ದೇವರು ಆ ಕಾಲದಲ್ಲಿಯೇ ಗಡಿಭಾಗದ ಕನ್ನಡ ಶಾಲೆಗಳನ್ನು ಆರಂಭಿಸಿ ಬಾಲಕ ಬಾಲಕಿಯರಿಗೆ ಶಿಕ್ಷಣ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದರು. ಬಾಲ್ಕಿ ಅಪ್ಪಗಳು ಸಂಗಮದಲ್ಲಿ ಶಾಲೆ ತೆಗೆದ್ರಲ್ಲ, ಅಲ್ಲಿ ಕರ್ಕೊಂಡು ಹೋದರು. ಆ ಸಂಗಮದಿಂದ ಲಾತೂರಿಗೆ ಕರ್ಕೊಂಡು ಹೋದರು. ಲಾತೂರಿನಲ್ಲಿ ಅದೇ ವರ್ಷ ಮಾರ್ವಾಡಿ ರಾಜಸ್ಥಾನ್ ಹೈಸ್ಕೂಲ್ ಪ್ರಾರಂಭವಾಗಿ ಅದು ಪ್ರೈವೇಟ್ ಹೈಸ್ಕೂಲ್, ಅದು 10th ಕ್ಲಾಸ್ ಅದೇ ವರ್ಷ ಶುರುವಾಗಿತ್ತು. ಅಲ್ಲಿ ಪಟ್ಟದೇವರು ಏನು ಬಂದಿದ್ರಲ್ಲ, ಅಲ್ಲಿ ಒಂದು ಲಿಂಗಾಯತರು ಪ್ರಾಥಮಿಕ ಕನ್ನಡ ಶಾಲೆಯನ್ನು ತೆಗೆದಾ ಇದ್ದರು. ಅದರ ವಾರ್ಷಿಕೋತ್ಸವಕ್ಕೆ ಪಟ್ಟದೇವರು ಬಂದಿದ್ದರು. ಕಡೆಗೆ ಅವರು ಹೋಗೋ ಕಾಲಕ್ಕೆ ನನಗೆ ಕರೆದರು. ಏನು ಬೇಕು ಅಂತ ಕೇಳಿದರು. ಅವರು ಏನು ಬೇಡ ಅಂತ ಹೇಳಿದರು. ನನಗೆ ಏನು ಬೇಕಾಗಿದೆ, ಎಲ್ಲವೂ ಚೆನ್ನಾಗಿದೆ, ಊಟ ಚೆನ್ನಾಗಿದೆ, ಇರತಕ್ಕಂಥ ಜಾಗ ಚೆನ್ನಾಗಿದೆ, ಇಲ್ಲ ನೀನೇನಾದರೂ ಕೇಳು ಅಂದರೆ ಬಂಧನದ ಆಚೆ, ನೆಸ್ಫೀಲ್ಡ್ ಗ್ರಾಮರ್ ಮತ್ತು ನನ್ನ ನಡಲ, ಈ ಮೂರು ಪುಸ್ತಕಗಳು ಬೇಕಾಗಿವೆ ಅಂತ ಕೇಳಿದೆ ನಾನು. ಎಷ್ಟು ಬೇಕಾಗ್ತದೆ ಅಂತಂದರೆ ಭಾಳ ಆದರೂ ಒಂದು 2 ರೂಪಾಯಿದಲ್ಲಿ 3 ಪುಸ್ತಕ ಬರ್ತಾವೆ ಅಂತ ಹೇಳಿದೆ ನಾನು. ಅವರು 15 ರೂಪಾಯಿಗಳನ್ನು ಕೊಡ್ಲಿಕ್ಕೆ ಬಂದರು. ನನ್ನ ಜೀವ ಗಡಗಳ ನಡೆಯಿತು. 15 ರೂಪಾಯಿ ನನ್ನ ಜೀವನದಲ್ಲೇ ನೋಡಿದ್ದಿಲ್ಲ ನಾನು. ಅವರು ಲಾತೂರಿನಲ್ಲಿ ಆರಂಭಿಸಿದ ಶಾಲೆಯಲ್ಲಿ ಸೇರಿದ ಶಾಂತರಸರು 1944ರಲ್ಲಿ ಮೆಟ್ರಿಕ್ ಪರೀಕ್ಷೆಯಲ್ಲಿ ಪಾಸಾದರು. ನಂತರ ಅವರು ರಾಯಚೂರಿಗೆ ಆಗಮಿಸಿ ಹಮ್ದರ್ದ್ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಆರಂಭಿಸಿದರು. ಶಾಂತರಸರು ಶಿಕ್ಷಕ ವೃತ್ತಿಯನ್ನು ಮಾಡುತ್ತಲೇ ಹೈದರಾಬಾದ್ನ ಉಸ್ಮಾನಿಯಾ ವಿಶ್ವವಿದ್ಯಾಲಯದಿಂದ ಬಿಎ ಪದವಿಯನ್ನು, ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಎಂಎ ಹಾಗೂ ಬಿಎಡ್ ಪದವಿಗಳನ್ನು ಪಡೆದರು. 15ನೇ ಆಗಸ್ಟ್ 1947ರಲ್ಲಿ ಇಡೀ ಭಾರತ ಸ್ವಾತಂತ್ರ್ಯ ಹೊಂದಿತ್ತು. ಆದರೆ ಹೈದರಾಬಾದ್ ಕರ್ನಾಟಕ ಪ್ರದೇಶ ಮಾತ್ರ 17ನೇ ಸೆಪ್ಟೆಂಬರ್ 1948ರವರೆಗೆ ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿಯೇ ಮುಂದುವರೆದಿತ್ತು. ಶಾಂತರಸರು 15ನೇ ಆಗಸ್ಟ್ 1947ರಂದು ತಮ್ಮ ಗೆಳೆಯರಾದ ರಂಗಣ್ಣ, ಸೂರಣ್ಣ ಇನ್ನಿತರರೊಂದಿಗೆ ಹೆಂಬೆರಾಳುದಲ್ಲಿ ರಾಷ್ಟ್ರಧ್ವಜ ಹಾರಿಸುವ ಮೂಲಕ ತಮ್ಮ ಸ್ವಾತಂತ್ರ್ಯ ಪ್ರಿಯತೆ, ದೇಶಪ್ರೇಮ ಹಾಗೂ ಧೈರ್ಯ ಸಾಹಸ ಪ್ರದರ್ಶಿಸಿ ನಿಜಾಂ ಸರ್ಕಾರದ ವಿರುದ್ಧ 2ನೇ ಘಟ್ಟದ ಹೋರಾಟವನ್ನು ಆರಂಭಿಸಿದರು. ರಾಯಚೂರಿನಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸುವ ಭಾಗ್ಯ ಶಾಂತರಸರನ್ನು ಹುಡುಕಿಕೊಂಡು ಬಂದಿತ್ತು. ಜಿಗಿದು ಹೋದು ತಾರೆ ಎಂದು ನಿರಾಂಬರದ ಅಂಗಳಕ್ಕೆ ಯಾರು ತರುವರು ಮತ್ತೆ ಈ ನೆಲಕ್ಕೆ ರಂಗೋಲಿ ಹಾಕಬೇಕು. ಅರ್ಥ ಇಷ್ಟೇ, ಚುಕ್ಕಿಗಳನ್ನು ಹಿಡಿದು ತಂದು ನಮ್ಮ ಹಿಂದಿನವರು ನಮ್ಮ ಅಂಗಳದಲ್ಲಿ ರಂಗೋಲಿ ಹಾಕಿದ್ರು. ಇವತ್ತು ಬಲ ಇಲ್ಲದೆ ಹೋಗಿ ಆ ಚುಕ್ಕಿಗಳು ಆಕಾಶಕ್ಕೆ ಹಾರಿ ಹೋಗಿಬಿಟ್ಟಿವೆ. ಇವತ್ತು ಅವನು ಯಾರು ಹಿಡ್ಕೊಂಡು ಬಂದು ಹಾಕಬೇಕು? ಆ ಚುಕ್ಕಿಗಳನ್ನು ಹಿಡ್ಕೊಂಡು ಬಂದು ಹಾಕ್ತಕ್ಕಂಥ ಶಕ್ತಿ ನಿಮ್ಮೆಲ್ಲರಲ್ಲಿ ಇದೆ. ನೀವು ಇವತ್ತು ಆ ಚುಕ್ಕಿಗಳನ್ನ ಹಿಡಿದು ತಂದು ಈ ನಾಡಿನಲ್ಲಿ ರಂಗೋಲಿ ಹಾಕಬೇಕು. ಇದು ನನ್ನ ಭಾಷಣದ ಮುಖ್ಯ ಆಸೆ. ಈ ಭಾಗದಲ್ಲಿ ನೃಪತುಂಗನ ಕಾಲದ ಹಿಂದೆಯೇ ಅನೇಕ ಕವಿಗಳು ಹುಟ್ಟಿ ಉತ್ತಮ ಸಾಹಿತ್ಯ ಸೃಷ್ಟಿ ಮಾಡಿದರು. ಸಾಹಿತ್ಯ ಕಾವ್ಯ ಹುಟ್ಟಿದ ಮೇಲೆ ಅಲಂಕಾರ ಗ್ರಂಥಗಳು ಹುಡುಕ್ತವೆ. ಮೊದಲೇ ಅಲಂಕಾರ ಗ್ರಂಥಗಳು ಹುಟ್ಟೋದಿಲ್ಲ. ಒಂದು ಉದ್ದೇಶದಿಂದ ಆ ಕಾಲದ
ಅಂದರೆ ಕೃಷ್ಣಕೃತುಂಗನ ಹಿಂದಿನ ಕಾಲದ ಕಾವ್ಯಗಳು ಬರೋದು ನಮಗೆ ಆಗಿಲ್ಲ, ಸಿಕ್ಕಿಲ್ಲ. ನಾವು ಸಮರ್ಥವಾಗಿದ್ದೇವೆ ಅಂತ ತೋರಿಸ್ಕೊಡ್ಬೇಕಾಗಿತ್ತು ಅಂತಂದರೆ ಈ ನಾಲ್ಕು ಜಿಲ್ಲೆಯ ಅಧ್ಯಕ್ಷರು ಇದನ್ನು ಬಹಳ ಆಸಕ್ತಿಯಿಂದ ಕೆಲಸ ಮಾಡಬೇಕು. ಹೈದರಾಬಾದ್ ಕರ್ನಾಟಕದ ಸಾಹಿತ್ಯವನ್ನು ಒತ್ತಡಿಗೆ ಸಂಗ್ರಹಿಸಬೇಕು, ಅದರ ವಿಮರ್ಶೆ ಮಾಡಬೇಕು, ಉನ್ನತ ವಿಮರ್ಶೆ ಆಗಬೇಕು. ಕಥೆ, ಕಾವ್ಯ, ಗಜಲ್, ನಾಟಕ, ಕಾದಂಬರಿ, ಅನುವಾದ, ಅನುಭಾವ ಸಾಹಿತ್ಯ, ಸಂಪಾದನೆ, ಸಂಶೋಧನೆ, ಹೀಗೆ ಸೃಜನ ಹಾಗೂ ಸೃಜನೇತರ ಸಾಹಿತ್ಯ ಸೇರಿ ಅರ್ಧ ಶತಕದಷ್ಟು ಮೌಲಿಕ ಕೃತಿಗಳನ್ನು ರಚಿಸುವುದರ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿದರು ಶಾಂತರಸರು. ನಾಡು ನುಡಿಯ ಪ್ರಶ್ನೆ ಬಂದಾಗ, ಹೈದರಾಬಾದ್ ಕರ್ನಾಟಕದ ಪ್ರಶ್ನೆ ಬಂದಾಗ ಮೊದಲು ಕೇಳಿಬರುವುದು ಶಾಂತರಸರ ಹೆಸರು. ಹೆಸರು ಶಾಂತರಸ ಅಂತ ಇದ್ದರೂ ಸಹಿತ ಅವ್ರದ್ದು ಬಹಳ ಜಿಗುಟು ಸ್ವಭಾವ. ಯಾವುದೇ ತತ್ವವನ್ನು ಮೌಲ್ಯವನ್ನು ಅವರು ಅದಕ್ಕೆ ಅಂಟುಕೊಂಡಿದ್ರು ಸಹಿತ ಅದರ ಬಗ್ಗೆ ಎಂದೂ ಯಾರ ಜೊತೆಗೂ ರಾಜಿ ಆಗಿರೋಂಥ ಮನೋಭಾವ ಅವರದು. ಕನ್ನಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಆಮೇಲೆ ಅವರಿಗೆ ಬಹಳ ಹಿಂದೆ ಈ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವ ಸಲ್ಲಬೇಕಾಗಿತ್ತು. ಬೀದರಿನಲ್ಲಿ ಜರುಗಿದ 72ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗುವ ಮೂಲಕ ಲಕ್ಷಕ್ಕೊಬ್ಬ ಕನ್ನಡಿಗನಿಗೆ ಸಿಗುವ ಗೌರವವನ್ನು ಅವರು ತಮ್ಮದಾಗಿಸಿಕೊಂಡಿದ್ದರು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮೊಟ್ಟ ಮೊದಲನೇದಾಗಿ ಈ ಧರಿನಾಡು ಅಂತ ಯಾವುದಕ್ಕೆ ನಾವು ಕರೀತಾ ಇದ್ದೇವೆ, ಕೆಂಪು ಮಣ್ಣಿನ ನಾಡು. ಬೀದರ್ ಜಿಲ್ಲೆ ಧರಿನಾಡು, ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಗೆ ಧರಿನಾಡು ಅಂತ ಹೆಸರು, ಕಲಬುರಗಿ ಜಿಲ್ಲೆಗೆ ಸರನಾಡು ಅಂತ ಹೆಸರು, ರಾಯಚೂರು ಜಿಲ್ಲೆಗೆ ಎಡೆದರಿನಾಡು ಅಂತ ಹೆಸರು. ಅವಿಭಾಜ್ಯ ರಾಯಚೂರು ಜಿಲ್ಲೆ. ಈ ಮೂರೂ ಜಿಲ್ಲೆಗಳ ಸಾಹಿತ್ಯವನ್ನು ಸಮೀಕ್ಷೆ ಮಾಡಿದರೆ ಹಿಂದಿನ ಕಾಲದಲ್ಲಿ ಕನ್ನಡ ಸರಸ್ವತಿ ಮೊಟ್ಟ ಮೊದಲಿಗೆ ವೀಣೆಯನ್ನು ಬಾರಿಸಿದ್ದೇ ಈ ಧರಿನಾಡಿಗೆ. ಜೈನ ಕವಿಗಳ ನಂತರ ವಚನಕಾರರು ಬಂದರು. ಪ್ರಪಂಚಕ್ಕೆ ಒಂದು ವಿಶಿಷ್ಟವಾದ ಅತ್ಯುತ್ತಮವಾದ ಯಾರೂ ಕೊಡದೇ ಇರತಕ್ಕಂಥ ಕಾಯಕ ಮತ್ತು ದಾಸೋಹದ ಕಾಣಿಕೆಯನ್ನು ಕೊಟ್ಟರು. ಇವರನ್ನು ಕುರಿತು ಅಧ್ಯಯನ ಮಾಡಿ ಎಂಫಿಲ್ ಮತ್ತು ಪಿಎಚ್ಡಿ ಪದವಿಗಳನ್ನು ಗಳಿಸಿದವರಿದ್ದಾರೆ. ಶಾಂತರಸರು ಬರೆದ ನಾಯಿ ಮತ್ತು ಪಿಂಚಣಿ ಕಥೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದೆ. ಶೋಷಣೆಗೊಳಗಾದ ಹೆಣ್ಮಕ್ಕಳನ್ನು ನಾನು ಅನೇಕ ಕಡೆ ಕಂಡದ್ದುಂಟು. ಅವರು ಶೋಷಣೆಗೆ ಒಳಗಾಗಿ ಜನರಿಂದ ಕಷ್ಟಕ್ಕೊಳಗಾದಾಗೆ ಪ್ರತಿಭಟನೆ ಮಾಡ್ತಕ್ಕಂಥ ಶಕ್ತಿ ಕೂಡ ಅವರಲ್ಲಿತ್ತು. ಅಂಥ ಹೆಣ್ಮಕ್ಕಳನ್ನು ಯಾರು ಪ್ರತಿಭಟನೆ ಮಾಡಿದರು ಅಂಥ ಹೆಣ್ಮಕ್ಕಳನ್ನು ಧ್ವನಿಯನ್ನು ಕೂಡ ನಾನು ಕೇಳಿದ್ದೇನೆ. ನನಗನ್ನಿಸ್ತು ಇಂಥ ಪಾತ್ರಗಳು ಸಾಹಿತ್ಯದಲ್ಲಿ ಸೃಷ್ಟಿಯಾದರೆ ಬಹಳ ಮಂದಿ ಓದಿ ಸಂತೋಷ ಪಡೋದಲ್ಲ, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತಾರೆ. ಈ ದೃಷ್ಟಿಯಿಂದ ಪ್ರೇರಣೆ ಒದಗಿ ನಾನು ಮಲ್ಕಮ್ಮನನ್ನು ಕೇಂದ್ರ ಬಿಂದುವಾಗಿಟ್ಟುಕೊಂಡು ಒಂದು ಕಥೆಯನ್ನು ಯಾಕೆ ಬರೀಬಾರದು ಅಂತ ಅನಿಸ್ತು. 1980ನೇ ದಶಕದಲ್ಲಿ ಈ ಕಥೆಯನ್ನು ಸೃಷ್ಟಿಸಿದೆ. ಬೆವರು ಸುರಿಸಿ ದುಡ್ಡು ಉಣಬೇಕಂದ್ರೂ ಉಣ್ಗುಡ್ತಾ ಇಲ್ಲ ಊರ್ ಜನ. ಬಾವಿ ಕಟ್ಟಿನಲೆ ಬೂದಣ್ಣನ ಕೈಯಿಂದ ಒಂದ್ ಬಿಂದಿಗೆ ನೀರು ಸೇದ್ಕೊಂಡಿದ್ದ ಒಂದ್ ನೆಪ ಮಾಡಿ ಊರ್ ಮಂದೆಲ್ಲ ಕೂಡಿ ನನಗ ಸೂಳಿ ಪಟ್ಟ ಕಟ್ಟಿದ್ರು. ಗಡಿಗೆ ಬಾಯಿ ಮುಚ್ಚಬಹುದು, ಊರ್ ಬಾಯಿ ಹ್ಯಾಂಗ್ ಮುಚ್ಚೋದು? ಗಾಂಜಾ ಸೇದ್ಲಿ ಇಸ್ಪೇಟ್ ಆಡ್ಲಿ ಗಂಡ ನಾವ್ ಮನೆಯಾಗಿದ್ರ ಆ ಮಾತ ಬ್ಯಾರೆ ಇರ್ತಿತ್ತು. ನಂದೆಂಥ ನಶಿಬು ಅಂತೀನಿ ಮಾಡ್ಕೊಂಡ್ ಗಂಡನ ಹಾದ್ರ ಕಲ್ಸ್ಲಿಕ್ ನೋಡ್ದ. ಉಮ್ರಾವ್ ಜಾನದ ಎಂಬ ಉರ್ದು ಕಾದಂಬರಿಯನ್ನು
1975ರಲ್ಲಿ ಶಾಂತರಸರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇದನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ದೆಹಲಿಯು ಪ್ರಕಟಿಸಿದೆ. ಖ್ಯಾತ ಗಾಯಕ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಪ್ರತಿಷ್ಠಾನದ ಗೌರವ ಸದಸ್ಯರಾಗಿದ್ದರು ಶಾಂತರಸರು. ಮುಸುಕು ತೆರೆ ಕೃತಿಯ ಮೂಲಕ ಹೈದರಾಬಾದ್ ಕರ್ನಾಟಕದ ಬರಹಗಾರರ ಅಪ್ರಕಟಿತ ಲೇಖನಗಳನ್ನು ಸಂಗ್ರಹಿಸಿ ಪ್ರಕಟಿಸಿದ ಇವರ ಪ್ರಯತ್ನ ಹಾಗೂ 27 ಕವಿಗಳ ಕವಿತೆಗಳನ್ನು ಸಂಗ್ರಹಿಸಿ ಬೆನ್ನ ಹಿಂದಿನ ಬೆಳಕು ಎಂಬ ಕವನ ಸಂಕಲನವನ್ನು ಹೊರಕ್ಕೆ ತಂದಿದ್ದು ಶಾಂತರಸರ ಸ್ವಾಭಿಮಾನಕ್ಕೆ ಹಿಡಿದ ಕನ್ನಡಿಯಾಗಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದ ಶಾಂತರಸರಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ನಾಡೋಜ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಕನ್ನಡ ನಾಡು ನುಡಿಯ ಬಗ್ಗೆ ಅಪಾರ ಗೌರವ ಕಾಳಜಿ ಕಳಕಳಿ ಹೊಂದಿದ ಶಾಂತರಸರು 13ನೇ ಏಪ್ರಿಲ್ 2008ರಂದು ನಿಧನರಾದರು. ಅವರೇ ರಚಿಸಿದ ಈ ಕನ್ನಡದ ಗಜಲ್ನಲ್ಲಿ ಹುಟ್ಟು ಸಾವು ಪ್ರತಿಯೊಬ್ಬರಿಗೂ ಅನಿವಾರ್ಯ ಎಂಬುದನ್ನು ಎಚ್ಚರಿಸುತ್ತದೆ. ಬಂದವರು ಒಂದು ದಿನ ಮರಳಿ ಹೋಗಲೇಬೇಕಲ್ಲ, ಅರಿಯದಿದ್ದರೂ ದಾರಿ ಹೊರಳಿ ಹೋಗಲೇಬೇಕಲ್ಲ. ಕರೆದ ತಂದವರು ಯಾರೋ, ಜೊತೆಗೆ ಇದ್ದವರು ಯಾರೋ, ಲೆಕ್ಕ ಮುಗಿಯುವುದಿಲ್ಲ, ಉರುಳಿ ಹೋಗಲೇಬೇಕಲ್ಲ. ಕರುಳು ಎದೆ ಮನೆ ಮಠ ಎತ್ತರದ ಗೋಡೆ ಕಟ್ಟಿದರೂ ಗಂಟೆ ಬಾರಿಸಿದೊಡನೆ ನುಸುಳಿ ಹೋಗಲೇಬೇಕಲ್ಲ. ಚುಕ್ಕೆ ಚಂದ್ರ ಗಾಳಿ ನೇಸರುಗಳ ಸ್ನೇಹ ಮುಗಿದಾಗ ತೆರೆದು ತೆರೆ ಬಾನುಗಳ ಅಗಳಿ ಹೋಗಲೇಬೇಕಲ್ಲ. ಅಲ್ಲಿ ಇಲ್ಲಿ ಎಂಬ ಗೊಡವೆ ಅಡಗಿದಾಕ್ಷಣವೇ ಅರಸ ಬಿಚ್ಚಿ ಕಾಯ ಜೀವದ ಸುರುಳಿ ಹೋಗಲೇಬೇಕಲ್ಲ. ಇಂತಹ ಮಹಾನ್ ಸಾಹಿತಿ ಈ ಲೋಕದಿಂದ ದೂರವಾದರೂ ಅವರು ರಚಿಸಿದ ಕಥೆ ಕವನ ಕಾದಂಬರಿ ಸಾಹಿತ್ಯ ಪ್ರಕಾರಗಳು ಈ ಸಮಾಜಕ್ಕೆ ಹಿಡಿದ ಕನ್ನಡಿಯಂತಿವೆ.